यशवंतपुर विधानसभा क्षेत्र चुनाव बहिरंग प्रचार अंत आगुंत हिद समयदे इवतु यशवंतपुर क्षेत्र विविध भाग एस टी सोमशेखर बिर्स प्रचार नएसी मन मन ऐंत प्रामाणिक प्रयत्न कड़े 5 निमिष मुंचे और प्रश्न केवंत प्रयत्न सूदि मृदंग सर कड़े दिवस इवत बहिंग प्रचार एला कड़े साकु ओडाड़ी ऐन अन्स्त सर अंतिम एंटर कॉन्स्टिट्युएंसी कैनवास करेक्ट 5 गंटे 50 निमिष मुक्त कड़े हेल्तकू मूलभूत सौकर्य विशेषवाद गद्यते कोट्टिद्देने गमन कोट्टिद्देने पक्ष स्वंत केंद्र राज्य सरकार कार्यक्रम कूड़ा इल्लिमाडिद्देने 209 कोटि तंदु हास्पिटल माडिद्देने सूपर स्पेशालिटी डायलिसिस केंद्र योग केंद्र समुदाय भवन लाइब्ररी कुड़ी प्रती हलिगू कूड़ा मन मने के कुड़ी नीरिन योजने 100 यूजीडी कावेरी कॉन्क्रीट हिंसल मूलभूत सौकर्य वदस्तकू कोविडली 100 के 100 प्रति वैक्सीनेशन सरकार को बेरे लमसम वार्डे 5,000 10,000 वैक्सीनेशन को आमले मेडिकल किट को मन मने के फुड किट को सत्तवरिगे मने के कोविडली 1,00,000 स्वंत हण को हिंगे अनेक कार्यक्रम स्वंत कार्यक्रम स्त्रीशक्ति कार्यक्रम नोंदणी माड्कोडतक्कंतद्दु सीमंत कार्यक्रम स्वस्तिपूर्ति कार्यक्रम विधवे विधुर अदु आ कार्यक्रम सहकार सप्ताह कार्यक्रम हिंगे 100+ कार्यक्रम माड्तारतक्कंतद्दु अदाधारद मेले इन्नोंदु सारी तव अवकाश कोट्रे इन्नु 5 वर्ष निम्म सेवे माड्तीनि अंतक्कंतद्दन्न एल्ल कडे हेळ्कोंडु बंदिद्देने ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ 100 ಕ್ಕೆ 100 ಸೋಮಶೇಖರ್ ಒಂದ ಸಾರಿ ಹೇಳಿದ್ರೆ ಅದು ನಡೆಕೊತಾರೆ ಆಮೇಲೆ ಡೆವಲಪ್ಮೆಂಟ್ ಕೂಡ ಮಾಡ್ತಾರೆ ಕಷ್ಟ ಕಾಲದಲ್ಲಿ ಸ್ಪಂದಿಸತಕ್ಕಂತ ಕೆಲಸ ಕೂಡ ಮಾಡವರೆ ಇದೆಲ್ಲ ಕೂಡ ಮತದಾರರ ಮೈಂಡ್ ಅಲ್ಲಿ ಇದೆ ಅದರಿಂದ ವಿಶ್ವಾಸ ಇದೆ ನನ್ನ ಕೈ ಹಿಡಿತಾರೆ ಅಂತ ಸರ್ ಎಲ್ಲರ ಒಂದ ಕಡೆಗೆ ಏನರ ಆತಂಕ ದುಗುಡ ಏನರ ಆಯ್ತಾ ನಿಮಗೆ ಯಾಕಂದ್ರೆ 3 ಬಾರಿ ನೀವು ವಿವಿಧ ರೀತಿಯೊಳಗೆ ಗೆದ್ದಿದ್ರೆ ತೊಂದ್ರೆ ಇಲ್ಲ ಈ ಬಾರಿ ಏನರ ಒಂದ ಚೂರು ಕಡೆ ದಿವಸ ಇವತ್ತಿನರ ಆತಂಕ ದುಗುಡ ಅಥವಾ ಆರಾಮಾಗಿದ್ದೀರಾ ಹೀಗ ಅನ್ನಿಸ್ತಾ ಇದೆ ಇಲ್ಲ ನನಗೆ ಆತಂಕ ಅಲ್ಲಿ ಮತ್ತೊಂದಲ್ಲಿ ಏನಿಲ್ಲ ಈ ಕಂಟಿನ್ಯೂಗೆ 2-3 ತಿಂಗಳಿಂದ ಕಂಟಿನ್ಯೂ ಕಾರ್ಯಕ್ರಮ ಆಮೇಲೆ ಕ್ಯಾನ್ವಾಸ್ ಮಾಡೋ ಟೈಮ್ ಅಲ್ಲಿ ಕಾಲು ಸ್ವಲ್ಪ ಇದೆ ಹೇಳ್ತು ಆಮೇಲೆ ಎಲ್ಲ ಜರ್ಜರಿತ ಎಲ್ಲ ತುಳಿದು ಮಾಡೋದು ಆಮೇಲೆ ಹೂವು ಹಾಕೋದು ಒಂಥರ ಮಕ್ಕಕ್ಕೆ ಕಣ್ಣಿಗೆ ಇದೆಲ್ಲ ಉರಿ ಸ್ಟಾರ್ಟ್ ಆಗ್ತದೆ ಹಿಂಗಾಗಿ ಆತಂಕ ಪಡಬೇಕಾದೇನಿಲ್ಲ ನಮ್ಮ ಯಶವಂತಪುರ ಕ್ಷೇತ್ರದ ಜನರ ನಾಡಿ ಮಿಡಿತ ಗೊತ್ತಿದೆ ಆ ನಾಡಿ ಮಿಡಿತ ಅರ್ಥು ಕೆಲಸ ಮಾಡಿದ್ದೇನೆ ಡೆವಲಪ್ಮೆಂಟ್ ಆಧಾರದ ಮೇಲೆ ಎಲ್ಲರನ್ನು ನಾನು ಮತ ಕೇಳಲಿಕ್ಕೆ ಒಡ್ಡಿದ್ದೀನಿ ಆತಂಕ ಪಡಬೇಕಾದಂತ ಅವಶ್ಯಕತೆ ಏನಿಲ್ಲ ಸೋ ಈ ಬಾರಿ ಎಷ್ಟು ಅಂತರದಲ್ಲಿ ಗೆಲ್ಲುವ ಸರ್ ಪ್ರತಿ ಬಾರಿ ಕೇಳಿದಾಗ 2 ದಿವಸ ಬಿಟ್ಟು ಹೇಳ್ತೀನಿ 2 ದಿವಸ ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಿದ್ರೆ ಇವತ್ತು ಕಡೆ ದಿವಸ ಆಗಿರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತಾ ಇದೆ ಸರ್ ಇವಾಗ 517 ಬೂತ್ಗೂ ವಿಸಿಟ್ ಮಾಡಿದ್ದೇನೆ ಫೈನಲ್ ಆಗಿ ಕ್ಯಾನ್ವಾಸ್ ಮಾಡಿದ್ದೇನೆ ಏನು ಓದ್ ಸರ್ ಬಂದಿತ್ತು ಅದು ಡಬಲ್ ಬರ್ತಾರೆ ಅಂತಕಂತ ವಿಶ್ವಾಸ ಇದೆ ಧನ್ಯವಾದಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅತ್ಯಂತ ಬಿರುಸಿನಿಂದ ನಡೆಯತಾ ಇರತಕ್ಕಂತದ್ದು 517 ಬೂತ್ಗಳನ್ನು ಪರಿಪೂರ್ಣವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಟಚ್ ಮಾಡಿದ್ದಾರೆ ಅಂತಂದ್ರೆ ಅದು ಸೋಮಶೇಖರ್ ಅಂತ ಬೇರೆಯವರು ಮಾತನಾಡ್ತಿದ್ದಾರೆ ನಾನು ಅದನ್ನ ಹೆಚ್ಚು ಹೇಳಕ್ಕೆ ಹೋಗಲ್ಲ 517 ಬೂತ್ನಲ್ಲಿಯೂ ಕೂಡ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡುವಂತರು ನೆನ್ನೆ ಮೊನ್ನೆ ಅನೇಕರ ಸಂದರ್ಶನ ಮಾಡಿದಾಗ ಒಂದು ಮಾತನ್ನ ಹೇಳಿದ್ರು ಕೋವಿಡ್ ಮತ್ತೊಂದು ಅಭಿವೃದ್ಧಿ ಅದೆಲ್ಲ ಪಕ್ಕಕ್ಕೆ ಇಡೋದಾದರೆ ಸರಿಸುಮಾರು 40,000 ಕ್ಕೂ ಹೆಚ್ಚು ಜನರ ಹೆಸರುಗಳನ್ನು ಮಸ್ತಕದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಸೋಮಶೇಖರ್ ಅಂತ ಹೇಳಿ ಇವತ್ತು ಸೋಮಶೇಖರ್ ಅವರ ಬಹಿರಂಗ ಪ್ರಚಾರ ಅಂತ್ಯದ ದಿವಸ ಇಷ್ಟು ಮಾಹಿತಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ